ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಕರ್ನಾಟಕ ಬುಲ್ಡೋಸರ್ಸ್ ವರ್ಸಸ್ ಕೇರಳ ಸ್ಟ್ರೈಕರ್ಸ್ ಪಂದ್ಯ ಇದೀಗ ಮುಕ್ತಾಯವಾಗಿದೆ. ಕರ್ನಾಟಕ ತಂಡ ಈ ಒಂದು ಪಂದ್ಯವನ್ನು ಗೆದ್ದಿದೆ ಅಂತ ಹೇಳ್ಬೋದು. ಫಸ್ಟ್ ಮ್ಯಾಚ್ ಕೂಡ ಗೆಲ್ತು, ಸೆಕೆಂಡ್ ಮ್ಯಾಚ್ ಕೂಡ ಸೂಪರ್ ಆಗಿ ಗೆದ್ದಿದೆ ಅಂತ ಹೇಳ್ಬೋದು. ಏನಾಯಿತು ಪಂದ್ಯ ಪ್ರತಿಯೊಂದು ಈ ಡೀಟೇಲ್ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಮೊದಲು ಬ್ಯಾಟಿಂಗ್ ಆಡಿದ್ದು ಕೇರಳ ಸ್ಟ್ರೈಕರ್ಸ್ ಫಸ್ಟ್ ಇನ್ನಿಂಗ್ಸು. ಫಸ್ಟ್ ಇನ್ನಿಂಗ್ಸು ಹೇಳ್ಕೊಳ್ಳೋ ರೀತಿ ಅವರು ಬ್ಯಾಟಿಂಗ್ ಆಡಿಲ್ಲ, ಅದಕ್ಕೆ ನಮ್ಮ ಕರ್ನಾಟಕ ತಂಡ ಫಸ್ಟ್ ಇನ್ನಿಂಗ್ಸಲ್ಲೇ ಸೋಲಿಸ್ಬಿಡ್ತು ಅಂತ ಹೇಳ್ಬೋದು. ಸೆಕೆಂಡ್ ಇನ್ನಿಂಗ್ಸಲ್ಲೂ ಕೂಡ ಸೂಪರ್ ಆಗಿ ಬ್ಯಾಟಿಂಗ್ ಆಡಿದೆ. ನೋಡ್ಬೋದು ಯಾವ ರೀತಿ ಬ್ಯಾಟಿಂಗ್ ಆಡಿದ್ದಾರೆ ಅಂತ. ಸೆಕೆಂಡ್ ಇನ್ನಿಂಗ್ಸಲ್ಲಿ ಮೊದಲು ಬ್ಯಾಟಿಂಗ್ ಆಡಿದ್ದು ಕೇರಳ ಸ್ಟ್ರೈಕರ್ಸ್ ತಂಡ. ಹೇಳ್ಕೊಳ್ಳೋ ರೀತಿ ಪ್ರದರ್ಶನ ಕೊಟ್ಟಿಲ್ಲ, ಆದರೆ ಟಾರ್ಗೆಟ್ ಕೊಟ್ಟಿದ್ದು 86 ರನ್ಸು. ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ರು ನಮ್ಮ ಕರ್ನಾಟಕ ಬುಲ್ಡೋಸರ್ಸು. ಓಪನಿಂಗ್ ಬಂದಿದ್ದು ರಾಜೀವ್ ಮತ್ತು ಕಾರ್ತಿಕ್, ಇಬ್ಬರು ಕೂಡ ಸೂಪರಾಗಿ ಆಡಿದ್ದಾರೆ. ರಾಜೀವ್ 13 ಬಾಲ್ಗೆ 34 ಹೊಡೆದಿದ್ದಾರೆ, ಜೊತೆಗೆ ಜೈರಾಮ್ ಕಾರ್ತಿಕ್ ಅವರು 13 ಬಾಲ್ಗೆ 31 ಹೊಡೆದಿದ್ದಾರೆ ಅಂತ ಹೇಳ್ಬೋದು. ಚಂದನ್ ಕುಮಾರ್ ಅವರು 7 ಬಾಲ್ಗೆ 10 ರನ್ನ ಹೊಡೆದ್ರು. ಕೃಷ್ಣ ಕೂಡ 7 ಬಾಲ್ಗೆ 10 ರನ್ನ ಹೊಡೆದು 8 ವಿಕೆಟ್ಗಳಿಂದ ಕರ್ನಾಟಕ ತಂಡ ಕೇರಳ ಸ್ಟ್ರೈಕರ್ಸ್ ವಿರುದ್ಧ ಗೆದ್ದಿದೆ. ಕಿಚ್ಚ ಸುದೀಪ್ ಮತ್ತೊಮ್ಮೆ ಬ್ಯಾಟಿಂಗ್ ಆಡಿಲ್ಲ. ಪೆಟ್ರೋಲ್ ಪ್ರಸನ್ನ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ, ಗಣೇಶ್ ಅವರು ಹೇಳ್ಕೊಳ್ಳೋ ರೀತಿ ಬೌಲಿಂಗ್ ಹಾಕೋದಿಲ್ಲ, ರನ್ಸ್ಗಳನ್ನು ಲೀಕ್ ಮಾಡ್ತಾರೆ. ಕರ್ನಾಟಕ ತಂಡ ಇದೀಗ ಫೈನಲ್ಗೆ ಲಗ್ಗೆ ಇಕ್ಕೋ ಚಾನ್ಸಸ್ಗಳು ತುಂಬ ಹೆಚ್ಚಾಗಿದೆ. ಫಸ್ಟ್ ಮ್ಯಾಚ್ ಗೆದ್ದಿದ್ದೀರಿ, ಸೆಕೆಂಡ್ ಮ್ಯಾಚ್ ಗೆದ್ದಿದ್ದೀರಿ, ಚಾನ್ಸಸ್ ತುಂಬ ಹೆಚ್ಚಾಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಮ್ಯಾಚ್ ಇದೆ ಚೆನ್ನೈ ವಿರುದ್ಧ, ಅವರ ವಿರುದ್ಧ ನಾವು ಗೆದ್ದರೆ ನಮ್ಮ ತಂಡ ಸ್ಟ್ರೈಟ್ ಅವೇ ಟಾಪ್ ಕ್ವಾಲಿಟಿ ಟೀಮಾಗಿ ಎಂಟ್ರಿ ಕೊಡುತ್ತೆ, ಇಲ್ಲ ಅಂದರೆ ಎಂಟ್ರಿ ಕೊಡುತ್ತೆ. ಆ ಥರ ಇದೆ ಗುರು ನಮ್ಮ ಸ್ಟ್ಯಾಟ್ಸು.